ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್. ಕೆಲವೊಮ್ಮೆ ಆರೋಗ್ಯಕರ ಜೀವನ ಶೈಲಿಯನ್ನ ಅನುಸರಿಸಿದ ನಂತರವೂ ನಾವು ಅಜೀರ್ಣ ಸಮಸ್ಯೆ, ಆಲಸ್ಯ ಹಾಗೂ ತೂಕ ಹೆಚ್ಚಳ ಹೀಗೆ ಹಲವು ಸಮಸ್ಯೆಗಳನ್ನ ಎದುರಿಸ್ತೇವೆ. ನೀವು ಸಹ ಈ ಸಮಸ್ಯೆಯನ್ನ ಎದುರಿಸಿದ್ರೆ ನಿಮ್ಮ ರಕ್ತದ ಗ್ರೂಪ್ ಪ್ರಕಾರ ಆಧರಿಸಿ ನಿಮ್ಮ ಆಹಾರವನ್ನ ಸೇವಿಸಬೇಕಾಗತ್ತೆ. ನಿಮ್ಮ ರಕ್ತದ ಗುಂಪಿಗೆ ಹೊಂದಿಕೆಯಾಗುವ ಆಹಾರ ಕೆಲವೊಮ್ಮೆ ಅಗತ್ಯ ಇರುತ್ತೆ. ತಜ್ಞರ ಪ್ರಕಾರ ನಿಮ್ಮ ರಕ್ತದ ಗ್ರೂಪ್ ನಿಮ್ಮ ದೇಹದ ಅವಶ್ಯಕತೆ ಹಾಗೂ ವ್ಯಕ್ತಿತ್ವಕ್ಕೆ ತಕ್ಕಂತೆ ವಿವರವನ್ನ ಬಹಿರಂಗ ಪಡಿಸುತ್ತೆ. ಬ್ಲಡ್ ಗ್ರೂಪ್ ಆಧಾರದ ಮೇಲೆ ಆಹಾರ ಪದ್ಧತಿಯನ್ನ ಕಸ್ಟಮೈಸ್ ಮಾಡಲು ಸೂಚಿಸುತ್ತಾರೆ ಅಂತ ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಆದ್ದರಿಂದ ಬ್ಲಡ್ ಗ್ರೂಪ್ ಎ, ಬಿ ಮತ್ತು ಎಬಿ ಅಥವಾ ಒ ರಕ್ತ ಗುಂಪಿಗೆ ಸೇರಿದವರೇ ಎಂಬುದನ್ನು ಅವಲಂಬಿಸಿ ಆಹಾರದ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಯಾವ ಬ್ಲಡ್ ಗ್ರೂಪ್ನವರು ಯಾವ ಯಾವ ಆಹಾರ ಸೇವಿಸಬೇಕು ಎಂಬ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಹೇಳ್ತೀವಿ ಕೇಳಿ. ಒ ಬ್ಲಡ್ ಗ್ರೂಪ್ನವರು, ಈ ಒ ಬ್ಲಡ್ ಗ್ರೂಪ್ನವರು ಸಾಮಾನ್ಯವಾಗಿ ಇದು ಅತ್ಯಂತ ಹಳೆಯ ಹಾಗೂ ಸಾಮಾನ್ಯ ಪ್ರಕಾರದ ರಕ್ತದ ಪ್ರಕಾರ ಅಂತ ಗುರುತಿಸಲಾಗಿದೆ. ಈ ರಕ್ತದ ಗುಂಪಿಗೆ ಸೇರಿದವರು ಹೆಚ್ಚು ಗಮನ ಹರಿಸಬೇಕಾದ ಆಹಾರಗಳೆಂದರೆ ಬೀನ್ಸ್, ಬೀಜ ಪದಾರ್ಥ, ಮಾಂಸ ಹಾಗೂ ಮೀನಿನಂತಹ ಆಹಾರಗಳನ್ನು ಸೇವಿಸಿದರೆ ಉತ್ತಮ. ಅಲ್ಲದೆ ಕಡಿಮೆ ಸಂಸ್ಕರಿಸಿದ ಆಹಾರ, ಕಡಿಮೆ ಉಪ್ಪಿರುವ ಆಹಾರ ಸೇವಿಸಬೇಕು. ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿಗೆ ಇದು ಸಹಾಯ ಮಾಡುತ್ತೆ. ತೂಕವನ್ನ ಹೆಚ್ಚಿಸಿಕೊಳ್ಳುವುದಾದ್ರೆ ಆಹಾರ ಮಸೂರ್ ದಾಲ್, ಬೀನ್ಸ್, ಕಿಡ್ನಿ ಬೀನ್ಸ್, ಸಂಸ್ಕರಿಸಿದ ಧಾನ್ಯಗಳು, ಸಕ್ಕರೆ, ಗೋಧಿ ಹಿಟ್ಟು, ಸಿಹಿ ಆಲೂಗಡ್ಡೆ, ಜೋಳ, ಹೂಕೋಸು, ಮೊಳಕೆ ಕಾಳು. ಒಂದು ವೇಳೆ ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಗ್ರೀನ್ ಟೀ, ಫಿಶ್, ಕೋಸುಗಡ್ಡೆಯನ್ನ ಸೇವಿಸಬೇಕು. ಇನ್ನು ಎ ರಕ್ತದ ಗುಂಪಿನವರು, ಈ ರಕ್ತ ಗುಂಪಿನವರು ಪ್ರಕೃತಿಯ ಜೊತೆ ಬಾಂಧವ್ಯವನ್ನ ಹೊಂದಿರ್ತಾರೆ. ಕಿಕ್ಕಿರಿದ ಜನಸಮುದಾಯದಲ್ಲಿ ಆರಾಮದಾಯಕವಾದ ಜೀವನವನ್ನ ನಡೆಸುವವರು ಇವರು. ಈ ರಕ್ತದ ಗುಂಪಿಗೆ ಸೇರಿದವರು ಕಠಿಣ ಪರಿಶ್ರಮ, ಶಾಂತ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವದವರು ಅಂತ ಹೇಳಲಾಗ್ತಿದೆ. ಎ ಗ್ರೂಪ್ನವರು ಆರೋಗ್ಯವಾಗಿರಲು ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿ, ಸಮೃದ್ಧವಾಗಿರುವ ಫೈಬರ್ ಆಹಾರವನ್ನ ಸೇವಿಸಬೇಕು. ಕಬ್ಬಿಣ, B12 ಕಾಂಪ್ಲೆಕ್ಸ್, ಎ, ಇ, ಸಿ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿರುವ ಆಹಾರ. ಟೈಪ್ ಎ ರಕ್ತ ಗುಂಪು ಹೊಂದಿರುವ ಜನರು ಆರೋಗ್ಯವನ್ನು ಹೆಚ್ಚಿಸುತ್ತೆ. ಎಳ್ಳು, ಕೋಸುಗಡ್ಡೆ, ಪಾಲಕ್ ಸೊಪ್ಪು ಸೇವಿಸಬಹುದು. ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ. ಅನೇಕ ಆರೋಗ್ಯ ತಜ್ಞರ ಪ್ರಕಾರ ಈ ಗುಂಪಿನವರು ಸಸ್ಯಾಹಾರ ಆಹಾರದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೀತಾರಂತೆ ಮತ್ತು ಮಾಂಸ, ಗೋಧಿ ಮತ್ತು ಡೈರಿ ಆಹಾರದಿಂದ ದೂರವಿರಬೇಕಾಗತ್ತೆ. ಈ ಬ್ಲಡ್ ಗ್ರೂಪ್ನವರು ತೂಕವನ್ನ ಹೆಚ್ಚಿಸುವುದಾದರೆ ಇವುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾಗತ್ತೆ. ಉದಾಹರಣೆಗೆ ಡೈರಿ ಆಹಾರಗಳು, ಗೋಧಿ, ಕಿಡ್ನಿ ಬೀನ್ಸ್, ಸೋಯಾ ಆಧಾರಿತ ಆಹಾರಗಳು ಜೀರ್ಣಕ್ರಿಯೆ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಕರುಳಿನ ಚಲನೆಯನ್ನ ಇದು ಸುಧಾರಿಸಲು ನೆರವಾಗತ್ತೆ. ಇನ್ನು ಬಿ ರಕ್ತದ ಗುಂಪಿನವರು, ಈ ಗುಂಪಿನವರು ಸುಲಭವಾಗಿ ಹವಾಮಾನಕ್ಕೆ ಹೊಂದಿಕೊಳ್ತಾರೆ ಅಂತಾನೆ ಹೇಳಬಹುದು. ಬಿ ಗ್ರೂಪ್ನವರು ಹೆಚ್ಚು ಡೈರಿ ಉತ್ಪನ್ನಗಳನ್ನ ಇಷ್ಟಪಡ್ತಾರೆ. ರೋಗಗಳ ವಿರುದ್ಧ ಹೋರಾಡಲು ಬಲವಾದ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರ್ತಾರೆ. ಈ ಗ್ರೂಪ್ನವರು ತಮ್ಮ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ಗಳನ್ನ ಸೇವಿಸಬೇಕಾಗತ್ತೆ. ಬೀನ್ಸ್, ಬೀಜಗಳು, ಮೊಟ್ಟೆಗಳು, ಮೀನು, ಮಟನ್ ಸೇವಿಸಬೇಕು. ಬಾಯಾರಿಕೆಯನ್ನ ನೀಗಿಸಲು ಸಕ್ಕರೆ ಪಾನೀಯಗಳನ್ನ ಅವಾಯ್ಡ್ ಮಾಡಿ, ನೀರನ್ನ ಮಾತ್ರ ಕುಡಿಯುವುದು ಒಳ್ಳೆಯದು. ಇನ್ನು ತೂಕ ಹೆಚ್ಚಿಸಿಕೊಳ್ಳುವ ಬಯಕೆ ನಿಮಗಿದ್ದರೆ ನಿಮ್ಮ ಆಹಾರದಲ್ಲಿ ಗೋಧಿ, ಜೋಳ, ಕಡಲೆಕಾಯಿ ಹಾಗೂ ಎಳ್ಳು, ಮಸೂರ್ ದಾಲ್ಗಳನ್ನ ಸೇವಿಸಬೇಕು. ಇನ್ನು ಎ ಬಿ ಬ್ಲಡ್ ಗ್ರೂಪ್ನವರು, ಎ ಬಿ ಬ್ಲಡ್ ಗ್ರೂಪ್ನವರು ಮೀನು, ಸಮುದ್ರ ಆಹಾರ, ಮೊಸರು, ಹಾಬಾ ಡೈರಿ, ಹಸಿರು ತರಕಾರಿಗಳಾದ ಕೋಸುಗಡ್ಡೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಚಿಕನ್, ಕಾರ್ನ್, ಹುರುಳಿ ಮತ್ತು ಬೀನ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ನೋಡಿದ್ರಲ್ವಾ, ಇದರಲ್ಲಿ ನಿಮ್ಮದು ಯಾವ ಬ್ಲಡ್ ಗ್ರೂಪ್ ಅಂತ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಆಹಾರವನ್ನ ಸೇವಿಸಿ ಆರೋಗ್ಯವಾಗಿರಿ.
ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ಈ ರೀತಿಯ ಮತ್ತಷ್ಟು ಆರೋಗ್ಯಕರ ಟಿಪ್ಸ್ಗಳು ಬೇಕು ಅಂದರೆ ಈ ಕೂಡಲೇ ಈ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.